ಅಷ್ಟೇ. ಇದು 28,000 ರೂಪಾಯಿ ಕೊಡೋಣ. 28,000 ಸರ್. ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಬಂದವ್ರಿಗೆ ವೆರಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಉಂಟು, ಪ್ರೈಸಸ್ ತುಂಬಾ ನೆಗೋಷಿಯಬಲ್ ಮಾಡಬಹುದು ಸರ್. ಒಂದು 22-23 ಆರೇಂಜ್ ಸಿಗುತ್ತೆ. 2019 ಮಾಡಲು R15V3 ವಿತ್ ಡಬಲ್ ABS ಚಾನೆಲ್, ಓಡಿರೋದು ಬರೀ 11,000. ಸಿಂಗಲ್ ಓನರ್ ವಿತ್ 5 ಇಯರ್ಸ್ ಇನ್ಶೂರೆನ್ಸ್ ಎಲ್ಲ ಉಂಟು. 52,000 ರೂಪೀಸ್ ಸಿಗುತ್ತೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ. ವಿತ್ ಮೈಲೇಜ್ ಬೈಕು ತುಂಬಾ ಜನ ಕೇಳ್ತಾ ಇದಾರೆ, ಮೈಲೇಜ್ ಬೈಕ್ ಬೇಕಂತ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ರಿಂದ ಮೈಲೇಜ್ ಬೈಕ್ ಬೇಕಂತ 28,000 ರೂಪಾಯಿ ಹೇಳ್ತಾ ಇದಾರೆ. 35,000 ರೂಪಾಯಿ ಕೊಡ್ತಾರೆ. 2014 ಒಬ್ಬರೇ ಓನರ್, ಲೇಡಿ ಡ್ರಿವನ್. ಆಟೋಮೊಬೈಲ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದವ್ರ ಕಸ್ಟಮರ್ಸ್ಗೆ ಎಕ್ಸ್ಕ್ಲೂಸಿವ್ ಆಫರ್ಸ್ ಇದೆ. ನಿಮಗೆ ಹೆಲ್ಮೆಟ್ ಇದೆ, ಪೆಟ್ರೋಲ್ ಇದೆ, ಆಮೇಲೆ ಆರ್ಟಿಓ ಫೀಸ್ ಕನ್ಸೆಷನ್ ಇದೆ. ಆಮೇಲೆ ಇನ್ನೊಂದೇನೆಂದರೆ 3M ಪಾಲಿಶ್ ಎಕ್ಸ್ಕ್ಲೂಸಿವ್ ಆಗಿ ಅದು ಮಾಡಿಸ್ಕೊಡ್ಬೋದು ಕಸ್ಟಮರ್ಸ್ಗೆ. ಕಂಡೀಷನ್ ನೀವು ಲೈಕ್ ಶೇರ್ ಮಾಡಬರಬೇಕು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಟೋಮೊಬೈಲ್ಸ್ ವೆಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹೇಮಂತ್ ಮಾತಾಡ್ತಿರೋದು. ಸೊ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಜಯನಗರ 4th T block ತಿಲಕ್ ನಗರನಲ್ಲಿರೋ ಆಟೋ ಪಾಯಿಂಟ್ ಮಲ್ಟಿ ಬ್ರ್ಯಾಂಡ್ ಯೂಸ್ಡ್ ಸೆಕೆಂಡ್ ಶೋರೂಮ್ ಬಂದಿದ್ದೀನಿ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬರುತ್ತಲ್ಲ ಸರ್? ಹೌದು, ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬರುತ್ತೆ. ನಿಮಗೆ ಆಗೂ ಗೊತ್ತಾಗಿಲ್ಲ ಅಂದರೆ ನಿಮಗೆ ಗೂಗಲ್ ಮ್ಯಾಪ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗುತ್ತೆ. ಹಂಗೂ ಗೊತ್ತಾಗಿಲ್ಲ ಅಂದರೆ ಸರ್ ನಂಬರು ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ಸೊ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಲೊಕೇಶನ್ ಎಲ್ಲನೂ ಬೇಕಂದರೆ ಕಳಿಸ್ಕೊಡ್ತಾರೆ. ಸೊ ಇವತ್ತು ನೀವು ತುಂಬ ಜನ ಕೇಳ್ತಾ ಇದ್ರಿ, ಲೈಕ್ ಸೆಕೆಂಡ್ ಬೈಕ್ಸ್ ವೀಡಿಯೋಸು ಮಾಡಿ, ನೀವು ತುಂಬ ಕಾರ್ದೇ ಮಾಡ್ತಾ ಇದ್ದೀರಾ, ನಮಗೆ ಬೈಕ್ದು ಒಂದು ವೀಡಿಯೋ ಮಾಡಿ ಅಪ್ಡೇಟ್ ಮಾಡಿ ಅಂತ ಕೇಳ್ತಾ ಇದ್ರಿ ತುಂಬ ದಿನದಿಂದ ಕಮೆಂಟ್ ಸೆಕ್ಷನಲ್ಲೆಲ್ಲ. ಸೊ ಅದಕ್ಕೆ ನಾನು ಇವತ್ತು ಆಟೋ ಪಾಯಿಂಟಿಗೆ ಬಂದಿದ್ದೀನಿ. ಸೊ ಇಲ್ಲಿ ಆಗಷ್ಟು ಒಂದು 50+ ವೆಹಿಕಲ್ಸ್ ಇದೆಯಲ್ಲ ಸರ್? ಇವತ್ತು 100 ಇದೆ. 100 ಇದೆಯಾ? ಓಕೆ ಓಕೆ, ಸೂಪರ್. ಸೊ ಇವತ್ತು 100+ ವೆಹಿಕಲ್ಸ್ ನಿಮಗೆ ಸ್ಟಾಕ್ ಇದೆ. ಸೊ ಬನ್ನಿ ಇವಾಗ ಫಸ್ಟು ಗಾಡಿಗಳ ಡೀಟೇಲ್ಸ್ ಎಲ್ಲ ತೊಗೊಂಬಿಡೋಣ, ಹಾಗೆ ಲೋನ್ ಪ್ರೊಸೀಜರ್ಸ್ ಎಲ್ಲ ಹೆಂಗಿದೆ ಅದೆಲ್ಲನೂ ತಿಳ್ಕೊಳ್ಳೋಣ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮ ಮುಂದೆ ಒಂದು ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ 350 ಇದೆ. ಇದೆ ಸರ್ ಮಾಡಲು? ಇದು 2016 ಮಾಡೆಲ್ ವಿತ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಉಂಟು. ಸಿಂಗಲ್ ಓನರ್ ಬ್ಯಾಂಗ್ಳೂರ್ ವೆಹಿಕಲ್. ಇದು 135,000 ರೂಪಾಯಿ ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 135,000 ಹೇಳ್ತವ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ನೀವು ನೋಡ್ಬೋದು ಅದ್ರ ಪಕ್ಕ ಒಂದು ಕ್ಲಾಸಿಕ್ ಇದೆ. ಕ್ಲಾಸಿಕ್ 350 ವಿತ್ ಡಬಲ್ ಚಾನೆಲ್ ABS, ಸಿಂಗಲ್ ಓನರು, 2020 ಮಾಡಲು, ಓಡಿರೋದು ಮಾತ್ರ 8,000 ಕಿಲೋಮೀಟರ್ ಓಡಿದೆ. ಓಕೆ ಓಕೆ, ತಾವು ನೋಡಿ ಗಾಡಿ. ಸೊ ನೀವು ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಬೋದು. ಓನರ್ಶಿಪ್ ಸರ್ ಇದೆ? ಸಿಂಗಲ್ ಓನರ್. ಸಿಂಗಲ್ ಓನರ್, ಓಕೆ ಓಕೆ. ಇದು ನೀವು ಕೋಟಿಂಗ್ ಪ್ರೈಸ್? ಇದು 1,90,000 ರೂಪೀಸ್ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ, ಈಗ ತಾವು ನೋಡ್ಬೋದು ಇಲ್ಲಿ 2019 ಮಾಡೆಲ್ ವಿತ್ ಇದು ಡಬಲ್ ABS ಚಾನೆಲ್ಲು, ಬ್ಯಾಕ್ ಬ್ಲ್ಯಾಕ್ ಕಲರ್, 2019 ಮಾಡೆಲ್. ಅದು ಓಡಿರೋದು 12,000. ಇದು 185,000 ರೂಪಾಯಿ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ, ಇದು ಇನ್ನೊಂದು ಡೆಸರ್ಟ್ ಸ್ಟ್ರಾಮ್ 350 CC, 2019 ಮಾಡೆಲ್, ಓಡಿರೋದು ಮಾತ್ರ 15,000. ಇದು ಸಿಂಗಲ್ ಓನರು. ಇದು ನೋಡಿ ತುಂಬ ಕ್ಲಾಸ್ ಆಗಿದೆ ವೆಹಿಕಲ್ಲು. ಸೊ ತುಂಬ ರಾಯಲ್ ಎನ್ಫೀಲ್ಡ್ ಲವರ್ಸ್ ಇರ್ತಾರೆ, ಸೊ ಅವ್ರಿಗೆಲ್ಲ ಒಳ್ಳೆ ಒಳ್ಳೆ ಗಾಡಿಗಳಿವೆ ಇಲ್ಲಿ, ಬೇರೆ ಬೇರೆ ಕಲರ್ಸ್, ಇನ್ನೂ ಕಲರ್ಸ್ ಇವೆ. ಇದು ಬಂದ್ಬಿಟ್ಟು 1,85,000 ರೂಪಾಯಿ ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ತಾವು ನೋಡ್ಬೋದು ಈಗ KTM RC 390 CC ಇದೆ. ಓಕೆ ಓಕೆ, ಇದು ವೆರಿ ವೆಲ್ ಮೇಂಟೈನ್, ಎಕ್ಸಲೆಂಟ್ ಕಂಡೀಷನ್. ಇದು 1,65,000 ರೂಪಾಯಿ ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ, 1,65,000 ಕೋಟ್ ಮಾಡ್ತವ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆರ್ ಸಿ ಲವರ್ಸ್ ತುಂಬ ಇರ್ತಾರೆ, ಸೊ ಅವ್ರಿಗೊಂದು ಫೈನಲ್ ಟು ಫೈನಲ್ ಅಂದರೆ ಎಷ್ಟು ಕೊಟ್ಬಿಡ್ಬೋದು ಸರ್? ಈಗ ಸರ್ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಬಂದವ್ರಿಗೆ ವೆರಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಉಂಟು, ಪ್ರೈಸಸ್ ತುಂಬ ನೆಗೋಷಿಯಬಲ್ ಮಾಡ್ಬೋದು ಸರ್. ಓಕೆ ಓಕೆ, ಈಗ ತಾವು ನೋಡ್ಬೋದು ಇಲ್ಲಿ 2019 ಮಾಡಲು R15V3 ವಿತ್ ಡಬಲ್ ABS ಚಾನೆಲ್, ಓಡಿರೋದು ಬರೀ 11,000. ಸಿಂಗಲ್ ಓನರ್ ವಿತ್ 5 ಇಯರ್ಸ್ ಇನ್ಶೂರೆನ್ಸ್ ಎಲ್ಲ ಉಂಟು. ಇದು ಬಂದ್ಬಿಟ್ಟು 1,60,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ, ಅದರ ಪಕ್ಕ ಒಂದು AS 200 ಇದೆ, ಇದೆ ಸರ್ ಮಾಡಲು? ಇದು ಬಂದ್ಬಿಟ್ಟು 2017 ಮಾಡಲು, ಪ್ರೈಸ್ ಬಂದ್ಬಿಟ್ಟು ಇದು ಒಂದು 80,000 ರೂಪಾಯಿ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ, 80,000 ಕೊಟ್ಟು ಮಾಡ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈಗ ತಾವು ನೋಡ್ಬೋದು ಇಲ್ಲಿ ಡಾಮಿನರ್ ವಿತ್ WABS, ಡಾಮಿನರ್ 400 CC, ಸಿಂಗಲ್ ಓನರು, ಗ್ರೇ ಕಲರು, ಒಬ್ಬರೇ ಓನರ್ ಇದಕ್ಕೆ. ಇದು ಬಂದ್ಬಿಟ್ಟು 1,45,000 ರೂಪಾಯಿ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಡಿರೋದು ತುಂಬ ಮಾತ್ರ ರೀಸೆಂಟ್ಲಿ ಬಜಾಜ್ ಎಕ್ಸ್ಕ್ಲೂಸಿವ್ ಕೌಂಟ್ರಲ್ಲಿ ಸರ್ವಿಸಿಂಗ್ ಎಲ್ಲ ಆಗಿದೆ. ಓಕೆ ಓಕೆ, ಈಗ ತಾವಿಲ್ಲಿ ನೋಡ್ಬೋದು ಬಜಾಜ್ ಅವೆಂಜರ್ 220 ಸ್ಟ್ರೀಟ್,
ವಿತ್ ಅಲಾಯ್ ವೀಲ್ಸ್ ಮಿಲಿಟರಿ ಗ್ರೀನ್ ಕಲರ್ ಸಿಂಗಲ್ ಓನರ್. ಸೊ ನೀವು ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಬೋದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನೋಡಬಹುದು, ವೆರಿ ವೆಲ್ ಮೇಂಟೈನ್. ಇದು ಪ್ರೈಸ್ ಬಂದ್ಬಿಟ್ಟು 65,000 ರೂಪಾಯಿ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ. ತಾವಿಲ್ಲಿ ನೋಡ್ಬೋದು ಈಗಲೇ 2018 ಮಾಡೆಲ್ ಬಜಾಜ್ ಪಲ್ಸರ್ 150 DTSI ಸಿಂಗಲ್ ಓನರ್. ಇದರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 75,000 ರುಪೀಸ್. 75,000, ಹೌದು. 75,000 ರೂಪಾಯಿ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ತಾವು ನಿಮ್ಮ ಮುಂದೆ ಏನು ನೋಡ್ಬೋದು, ಇಲ್ಲಿ ಯಮಹಾ FZS ವರ್ಷನ್ 2 ಇದು ನೋಡಿ, ಕ್ಲಾಸ್ ಆಗಿದೆ ವೆಹಿಕಲ್ಲು. ಇದು ಪ್ರೈಸ್ ಬಂದ್ಬಿಟ್ಟು 80,000 ರೂಪಾಯಿ ಹೇಳ್ತಾವ್ರೆ. ಒಂದು 75,000 ಆ ಪ್ರೈಸಲ್ಲಿ ಮಾಡಿಸ್ಕೊಡೋಣ. 75,000 ಮಾಡಿಸ್ಕೊಡ, ಹೌದು. ಈಗ ಥಂಡರ್ಬರ್ಡ್ 350X ವಿತ್ ABS ಡಬಲ್ ಚಾನಲ್, ಡಬಲ್ ABS, ಹೌದು. ಇದು ಎಕ್ಸ್ಕ್ಲೂಸಿವ್ಲಿ ವೆರಿ ವೆಲ್ ಮೇಂಟೈನ್, ತುಂಬ ಕ್ಲಾಸ್ ಆಗಿದೆ ವೆಹಿಕಲ್ಲು. ಇದು ಓಡಿರೋದು ಅಂತ ನೋಡ್ಬೋದು, 12,000 ಮಾತ್ರ ಓಡಿರೋದು. ಓಕೆ ಓಕೆ, ಜಸ್ಟ್ 12,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 165,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ. ಸೊ ನೀವು ಇಂಜಿನ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ಬೋದು. ಹೌದು ಹೌದು, ಹಾಗೆ ಟೈರ್ಸ್ ಕಂಡೀಷನ್ ಎಲ್ಲ ನೀಟಾಗಿ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೇಟೆಸ್ಟ್ ಡಿಯೋ ಇದೆ, ಇದೆ ಅದು ಮಾಡಲು. ಇದು ನಮ್ಮದು ಎಕ್ಸ್ಕ್ಲೂಸಿವ್ ಬಜ್ಜ, ನಮ್ಮದು ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ಹೊಸ ಗಾಡಿನೂ ಇದು ಮಾಡ್ತೀವಿ. ತಮ್ಮ ಹತ್ರ ಯಾವುದೇ ಹಳೆ ಗಾಡಿ ಇದ್ದರೆ ಅದು ಬೈ ಬ್ಯಾಕು ಟ್ರೇಡ್ ಇನ್ ಮಾಡ್ಬೋದು. ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತೊಗೋಬೋದು, ಇಲ್ಲ ಹಳೆ ಗಾಡಿ ಕೊಟ್ಟು ಹಳೆ ಗಾಡಿನೂ ತೊಗೋಬೋದು. ಯೂಸ್ ಮಾಡೋದು ಮಲ್ಟಿ ಬ್ರ್ಯಾಂಡ್ ಟೂ ವೀಲರ್ ಶೋರೂಮ್ ಇರೋದ್ರಿಂದ ಇದು ಬೈ ಬ್ಯಾಕು ಟ್ರೇಡ್ ಇನ್ ಯಾವುದೇ ನೀವು ವೆಹಿಕಲು ಬೆಸ್ಟ್ ಮಾರ್ಕೆಟ್ ಪ್ರೈಸ್ಗೆ ನೀವು ಸೇಲ್ ಮಾಡ್ಬೋದು. ನಮ್ಮ ಹತ್ರ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಮಾಡ್ಬೋದು ಇಲ್ಲಿ. ಓಕೆ ಓಕೆ. ಸೊ ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಲ್ವಾ ಸರ್? ಹೌದು. ಓಕೆ ಓಕೆ. ಈಗ ತಾವಿಲ್ಲಿ ನೋಡ್ಬೋದು ಇಲ್ಲಿ ಯಮಹಾ FZS 250cc ವಿತ್ ಡಬಲ್ ABS. ಸೊ ಎಕ್ಸ್ಕ್ಲೂಸಿವ್ಲಿ ಯಾವ ಶೋರೂಮ್ ಅಲ್ಲೂ ಇಲ್ಲ ಈ ಗಾಡಿ. ಸೊ ಆಟೋ ಪಾಯಿಂಟ್ ಟೂರಿಂಗ್ಗೆ ಎಲ್ಲ ಆಕ್ಸೆಸರೀಸ್ ಹಾಕಿದ್ದಾರೆ ಯಮಹಾದ ಶೋರೂಮ್ ಅಲ್ಲಿ ಎಕ್ಸ್ಕ್ಲೂಸಿವ್ ಅಂತ ನೋಡಿ. ಇದು ಬೈಕು ವಿತ್ ಡಬಲ್ ABS ಎಕ್ಸಲೆಂಟ್ ಕಂಡೀಷನ್, ತುಂಬ ರಿಕ್ವೈರ್ಮೆಂಟ್ ಇದೆ, ತುಂಬ ಇದು ಬಂದಿದೆ. ವಿತ್ ಫ್ಯಾನ್ಸಿ ನಂಬರು ಇದೆ ಇದರಲ್ಲಿ. ಈ ಗಾಡಿ ಬಂದ್ಬಿಟ್ಟು 2021 ಮಾಡೆಲ್. ಪ್ರೈಸ್ ಬಂದ್ಬಿಟ್ಟು 1,75,000 ರುಪೀಸ್ಗೆ ಸಿಗ್ಬೋದು. ಇದು ಓಡಿರುತ್ತೆ ನೋಡ್ಬೋದು. ಎಕ್ಸ್ಕ್ಲೂಸಿವ್ ಬೇಕಾದ್ರೆ ಟೆಸ್ಟ್ ರೈಡ್ ಮಾಡ್ತಾರೆ ಈಗ ನಮ್ಮ ಚಾನೆಲ್ ಅವರು. ಅವಾಗ ಓಡಿರುತ್ತೆ ಅಷ್ಟೇ, 3,000 ಏನು ಓಡಿದೆ. ಓಕೆ ಓಕೆ. ಜಸ್ಟ್ 3,000 ಚೇಂಜ್ ಕಿಲೋಮೀಟರ್ ರನ್ ಆಗಿದೆ. ಸೊ ನಿಮಗೆ ಫಾಗ್ ಲ್ಯಾಂಪ್ಸ್ ಎಲ್ಲ ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಸೊ ಫುಲ್ಲಿ ಟೂರಿಂಗ್ ಸೆಟಪ್ ಮಾಡಿದಾರಲ್ಲ? ಎಸ್, ತುಂಬ ಚೆನ್ನಾಗಿದೆ ಗಾಡಿ. ಇದಕ್ಕೂ ಲೋನ್ ಎಲ್ಲ ಆಗುತ್ತೆ ಸರ್ ಆರಾಮಾಗಿ? ಆಲ್ ನಾವು ಹೇಳಿರೋ ವೆಹಿಕಲ್ಸ್, ಎಲ್ಲ ವೆಹಿಕಲ್ಸ್ಗೂ ಲೋನ್ ಆಗುತ್ತೆ. ನಿಮ್ದು ಹತ್ರ ಲೋಕಲ್ ಬ್ಯಾಂಗ್ಳೂರ್ ಅಡ್ರೆಸ್ ಪ್ರೂಫ್ ಇರಬೇಕು. 35 ಕಿಲೋಮೀಟರ್ ರೇಡಿಯಸಲ್ಲಿ ಯಾರೇ ಇದ್ರೂ ಹೊಸವಾಗಿದ್ದರೆ ಅವರು ಲೋಕಲ್ ಅಡ್ರೆಸ್ ಪ್ರೂಫ್ ಕೊಟ್ಟರೆ ಇಮ್ಮಿಡಿಯೇಟ್ ಲೋನ್ ವಿದಿನ್ 30 ಮಿನಿಟ್ಸ್ ಸ್ಪಾಟ್ ಅಪ್ರೂವಲ್ ವಿತ್ ಲೋಯೆಸ್ಟ್ ಪ್ರೊಸೆಸಿಂಗ್ ಫೀ ಆ್ಯಂಡ್ ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡಿಕೊಡ್ತೀವಿ ನಾವು. ಓಕೆ ಓಕೆ. ತ ನೋಡ್ಬೋದು ಈಗ 2018 ಮಾಡೆಲ್ ಹೊಂಡಾ ಡಿಯೋ 5G ಡಿಲಕ್ಸು ಸಿಂಗಲ್ ಓನರು. ಇದು ಬಂದ್ಬಿಟ್ಟು ನಿಮಗೆ 62,000 ರೂಪಾಯಿ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ. 62,000 ಕೋಟ್ ಮಾಡ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಅದ್ರ ಪಕ್ಕ ಒಂದು ಆಕ್ಟಿವ್ ಇದೆ, ಇದು ಯಾವ್ದು ಸರ್? ಇದು ಆಕ್ಟಿವ್ ಬಂದ್ಬಿಟ್ಟು 2018 ಮಾಡೆಲ್ 4G ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 18 ಮಾಡೆಲ್, 52,000 ರೂಪಾಯಿ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ತಾವಿ ನೋಡ್ಬೋದು ಸುಜುಕಿ ಆಕ್ಸಸ್ 2019 ಇದೆ. 2019 ಮಾಡೆಲ್ ವೆಹಿಕಲ್ ಓನರ್ಶಿಪ್ ಸರ್ ಇದೆ? ಸಿಂಗಲ್ ಓನರ್. ಸಿಂಗಲ್ ಓನರ್. 65,000 ರೂಪಾಯಿ ಹೇಳ್ತಾರೆ, ಪ್ರೈಸ್ ಇಸ್ ನೆಗೋಷಿಯಬಲ್, ಹೆಚ್ಚು ಕಮ್ಮಿ ಆಗುತ್ತೆ. ಇದು ತಾವು ನೋಡ್ಬೋದು ಈಗ 2017 ಮಾಡೆಲ್ ಇನ್ನೊಂದು ಸುಜುಕಿ ಆಕ್ಸಸ್ ಇದೆ. ಇದು ಬಂದ್ಬಿಟ್ಟು 55,000 ರೂಪಾಯಿ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಇದು 2017 ಮಾಡೆಲ್ ಸುಜುಕಿ ಆಕ್ಸಸ್. ಇದು ಒಂದು 55 ಹೇಳ್ತಾರೆ, 52 ಕೊಡ್ತಾರೆ. ಇದು 2018 ಮಾಡೆಲ್ ಸುಜುಕಿ ಆಕ್ಸಸ್, 55 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕಿಲೋಮೀಟರ್ ಅಲ್ಲ ಸರ್ ಇದು? 15,000-20,000 ಆ ಕಿಲೋಮೀಟರ್ ಆ ರೇಂಜಲ್ಲಿ ಓಡಿಸಿರ್ತಾರೆ. ತಾವಿ ನೋಡ್ಬೋದು ಸುಜುಕಿ ಬರ್ಗ್ಮ್ಯಾನ್, ವೆರಿ ವೆಲ್ ಮೇಂಟೈನ್ ಎಕ್ಸಲೆಂಟ್ ಕಂಡೀಷನ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 2019 ಮಾಡೆಲ್ 75 ಹೇಳ್ತಾ ಇರೋದು, ಸ್ವಲ್ಪ ನೆಗೋಷಿಯಬಲ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ನಿಮ್ಮ ಮುಂದೆ ಈಗ 2014 ಮಾಡೆಲ್ ಸುಜುಕಿ ಆಕ್ಸಸ್ ಸಿಂಗಲ್ ಓನರ್. ಓಡಿರೋದು ಶೋರೂಮಿಂದ 45,000 ಓಡಿಸಿದ್ದಾರೆ, ಒಬ್ಬರೇ ಒಬ್ಬರು ಲೇಡೀಸ್ ಡ್ರಿವನ್. ಇದಕ್ಕೆ ವೆರಿ ವೆಲ್ ಮೇಡ್ ಎಕ್ಸಲೆಂಟ್ ಕಂಡೀಷನ್, 38,000 ರೂಪಾಯಿ ಹೇಳ್ತಾ ಇದ್ದಾರೆ, 35,000 ರೂಪಾಯಿ ಕೊಡ್ತಾರೆ. 2014 ಒಬ್ಬರೇ ಓನರ್ ಲೇಡೀಸ್ ಡ್ರಿವನ್. ಲೇಡೀಸ್ ಡ್ರೈವನ್ ವೆಹಿಕಲ್. ಈಗ ಇಲ್ಲಿ ನೋಡ್ಬೋದು ನೀವು 2013 ಮಾಡೋದು ಸುಜುಕಿ ಆಕ್ಸಸ್. ಇದನ್ನು ವಿತ್ ಆಲ್ ಅಸೆಸರೀಸ್ ಇದೆ, ಎಲ್ಲ ಎಕ್ಸಲೆಂಟ್ ಕಂಡೀಷನು, 35,000 ರೂಪಾಯಿ. ಓಕೆ ಓಕೆ. 35,000 ಕೋಟ್ ಮಾಡ್ತಾರೆ. ಹಾಗೆ ಅದ್ರ ಪಕ್ಕ ಒಂದು ಆಕ್ಟಿವ್ ಇದೆ ಇದು ಸರ್? ಇದು 2015 ಮಾಡೆಲ್ ಹೊಂಡಾ ಆಕ್ಟಿವ್ ಇದೆ, 3G. ಇದು ಬಂದ್ಬಿಟ್ಟು
ಒಂದು 42,000 ರುಪೀಸ್ ಅರೇಂಜಲ್ಲಿ ಸಿಗುತ್ತೆ. ಓಕೆ ಓಕೆ. ಈಗ ತಾವಿಲ್ಲಿ ನೋಡ್ಬೋದು 2017 ಮಾಡಲ್ ಸುಜುಕಿ ಸಾರಿ ಹೋಂಡಾ ಆಕ್ಟಿವ ವಿತ್ ಡಿಸ್ಕ್ ಬ್ರೇಕ್. ವಿತ್ ಡಿಸ್ಕ್ ಸಮೇತ ಇರೋದು ವಿತ್ ಫ್ಯಾನ್ಸಿ ನಂಬರ್ 18,000 ಓಡಿದೆ. ಇದು ಬಂದ್ಬಿಟ್ಟು ಒಂದು 55-56 ಆ ರೇಂಜಲ್ಲಿ ಸಿಗುತ್ತೆ. 55-56 ರೇಂಜಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಇನ್ನೊಂದು ಆಕ್ಟಿವ 125ನೇ, ಬಟ್ ಇದು ಡ್ರಮ್ ಬ್ರೇಕು. ಓಕೆ ಓಕೆ. ಇದು 2016 ಮಾಡಲು ಒಂದು 48,000 ರೂಪಾಯಿ ಸಿಗುತ್ತೆ. 48,000 ಸಿಗುತ್ತೆ. ಇದೊಂದು ಆಕ್ಟಿವ್ ಇದೆ, ಇದು 2017 ಮಾಡಲು. ಇದು ಬಂತು ಒನ್ಲಿ ಡ್ರಮ್ ಬ್ರೇಕ್. ಓಕೆ ಓಕೆ. ನಾರ್ಮಲ್ ವೀಲ್ಸು. ಇದು ಬಂದ್ಬಿಟ್ಟು ಒಂದು 52 ಹೇಳ್ತಿದ್ರೆ ಇದು ಒಂದು 48,000 ಆಗ್ಬೋದು. ಓಕೆ ಓಕೆ. ಆಮೇಲೆ ಇನ್ನೊಂದು ಆಕ್ಸೆಸ್ ಆಕ್ಟಿವ 125 ವಿತ್ ಫ್ಯಾನ್ಸಿ ನಂಬರ್ ವೈಟ್ ಕಲರ್ 555. ಇದು ಬಂದ್ಬಿಟ್ಟು 55 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ತಾವು ನೋಡ್ಬೋದು ಈಗ ಯಮಹಾ ಫ್ಯಾಸಿನೋ ಫ್ಯಾಮಿಲಿ ಪರ್ಪಸ್ ಇದೆ, 2018 ಮಾಡಲು. ಬೆಲೆ ಬಂದ್ಬಿಟ್ಟು ಇದು ಬಂದು 52-55 ಆ ರೇಂಜಲ್ಲಿ ಸಿಗುತ್ತೆ. ಓಕೆ ಓಕೆ. ಆಯ್ಕೆ. ಈಗ ಜಾಸ್ತಿ ಜನ ಮೈಲೇಜ್ ಬೈಕ್ಸ್ ಬೇಕಂತ ಡಿಮ್ಯಾಂಡಲ್ಲಿದೆ. ಈಗ ನೀವು ತಾವು ನೋಡ್ಬೋದು ಇಲ್ಲಿ ನಮ್ಮ ಹತ್ರ ಹೀರೋ ಹೋಂಡಾ ಪ್ಯಾಷನ್ ಪ್ರೋ ವಿತ್ ಅಲಾಯ್ ವೀಲ್ಸ್ ಸೆಲ್ಫ್ ಸ್ಟಾರ್ಟ್ ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ಲಿ ನಿಮ್ ಚಾನಲ್ ಮುಖಾಂತರ ಬಂದ್ರೆ 48,000 ರೂಪಾಯಿ ಸಿಗ್ಬಹುದು. 48,000 ಸಿಕ್ಬಿಡುತ್ತೆ. ಈಗ ತಾವು ನೋಡ್ಬೋದು ಇಲ್ಲಿ ಯಮಹಾ FZS 2009 ಮಾಡಲು. ಇದು ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್, ಹೊಸ ಟೈರ್ಸ್ ಎಲ್ಲ ಹಾಕಿದ್ದಾರೆ ವಿತ್ ಫ್ಯಾನ್ಸಿ ನಂಬರು. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 38,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ. ನೆಕ್ಸ್ಟ್ ನಾ ಮುಂದೆ ಒಂದು TVS ಸ್ಕೂಟಿ ಸ್ಟ್ರೀಕ್ ಇದೆ, ಇದೆ ಅದು ಮಾಡಲ್ಲ. ಇದು 2010 ಮಾಡಲು, 2010 ಮಾಡಲ್ ವೆಹಿಕಲ್. 2010 ಮಾಡಲ್ ಸಿಂಗಲ್ ಓನರ್ ಲೇಡಿ ಡ್ರಿವನ್. ಕಿಲೋಮೀಟರ್ ಓಡಿರೋದು 28,000 ಓಡಿಸಿದ್ದಾರೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 22-23 ಆ ರೇಂಜಲ್ಲಿ ಸಿಗುತ್ತೆ. 22-23 ಆ ರೇಂಜಲ್ಲಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ನೋಡ್ಬೋದು, ನೆಕ್ಸ್ಟ್ ನೋಡಿ ಆಕ್ಟಿವ್ ಇದೆ, ಇದೆ ಅದು ಮಾಡಲ್. ಇದು 2017 ಮಾಡಲು, 4G ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 52,000 ರೂಪಾಯಿ ಹೇಳ್ತಾ ಇರೋದು, 48,000 ಆಗುತ್ತೆ. ಓಕೆ ಓಕೆ. ಬಜಾಜ್ ಪಲ್ಸರ್ 150cc DTSI, ವೆರಿ ಫಾರ್ ರಫ್ ಅಂಡ್ ಟಫ್ ಯೂಸ್ಗೆ ಒಳ್ಳೆ ಗಾಡಿ ಇದೆ. ಒಂದು 28,000 ರೂಪಾಯಿ ಸಿಗುತ್ತೆ ನೋಡಿ. ಇದು 28,000 ಸಿಗುತ್ತೆ. ಹೌದು. ಓಕೆ. ಇದು ಪಲ್ಸರು 2013 ಮಾಡಲು, ಸಿಂಗಲ್ ಓನರು. 38,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪ್ಲಾಟಿನಾ ಇದೆ, ತುಂಬ ಜನ ಕೇಳ್ತಾ ಇರ್ತೀರಾ, ಇದೆ ಅಷ್ಟು ಮಾಡಲು. ಇದು ಬಂದ್ಬಿಟ್ಟು 18 ಮಾಡಲು ಸಿಂಗಲ್ ಓನರ್ ವಿತ್ ಸೆಲ್ಫ್ ಸ್ಟಾರ್ಟ್ ಮೀಟ್ರು ನೋಡ್ಬೋದು ತಾವು. ಎಕ್ಸಲೆಂಟ್ ಮಲೇಜ್ಗೋಸ್ಕರ ಇದು ಬಂದ್ಬಿಟ್ಟು 52,000 ರುಪೀಸ್ ಸಿಗುತ್ತೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ ಚಾನಲ್ ಮುಖಾಂತರ ಬಂದ್ರೆ. 52,000 ಮೈಲೇಜ್ ಬೈಕು. ತುಂಬ ಜನ ಕೇಳ್ತಾ ಇದಾರೆ ಮೈಲೇಜ್ ಬೈಕ್ ಬೇಕಂತ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ರಿಂದ ಮೈಲೇಜ್ ಬೈಕ್ ಬೇಕಂತ. ಸರ್, ಇದು ಮೈಲೇಜ್ ಎಷ್ಟು ಕೊಡ್ಬೋದು ನಿಮಗೆ? ವರ್ಸ್ಟ್ ಕಂಡೀಷನ್ನು 65-70 ಕಿಲೋಮೀಟರ್ ಬಂದೇ ಬರುತ್ತೆ. ಈಗ ತಾವು ನೋಡ್ಬೋದು ಇಲ್ಲಿ 2013 ಮಾಡಲ್ ಯಮಹಾ FZS ಇದೆ, ಸಿಂಗಲ್ ಓನರು, ಬ್ಯಾಂಗ್ಳೂರ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ 50,000 ರೂಪಾಯಿ ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ. ತಾವೀಗ ನೋಡ್ಬೋದು ಇಲ್ಲಿ TVS ಅಪಾಚಿ RTR 2011 ಮಾಡಲು ವಿತ್ ಡಿಸ್ಕ್ ಬ್ರೇಕ್ ಸೆಲ್ಫ್ ಸ್ಟಾರ್ಟ್ ಎಲ್ಲ ಉಂಟು. 38,000 ರೂಪಾಯಿ ಹೇಳ್ತಾ ಇದ್ದಾರೆ ವೈಟ್ ಕಲರ್ ಬೇಕಂತ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇನ್ನು ನಿಮ್ಮ ಮುಖಾಂತರ ಬಂದ್ರೆ. ಓಕೆ ಓಕೆ. ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀರಾ. ಈಗ ಇನ್ನೊಂದು ತಾವು ನೋಡ್ಬೋದು ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇದು ಇರೋದು ಸುಜುಕಿ ಫ್ಯೂರೋ ಸ್ಟಾಕ್ ಬೈಕು. FC ಪಾಸಿಂಗ್ ಎಲ್ಲ ಆಗಿದೆ. ಓಕೆ ಓಕೆ. FC ಎಲ್ಲ ಅಪ್ಡೇಟ್ ಅಪ್ ಟು ಡೇಟ್ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಒಂದು 42,000 ರುಪೀಸ್ ಬೇಕಂತಿದ್ದಾರೆ. ಸುಜುಕಿ ಫ್ಯೂರೋ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ಆ ಪ್ರೈಸ್ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಇನ್ನೊಂದು ಮೈಲೇಜ್ ಬೈಕ್ ಬೇಕಂತ ಜಾಸ್ತಿ ಜನ ಕೇಳ್ತಾರೆ, ಬಜಾಜ್ ಬಾಕ್ಸರ್. ಬಾಕ್ಸರ್ ಓಕೆ. 2012 ಮಾಡಲು. ಇದು ಬಂದ್ಬಿಟ್ಟು ಒಂದು 42,000 ರೂಪಾಯಿ ಹೇಳ್ತಿದ್ರೆ ಒಂದು 40,000 ರೂಪಾಯಿ ಆಗ್ಬೋದು. ಓಕೆ ಓಕೆ. ಇನ್ನೊಂದು ಮೈಲೇಜ್ ಬೈಕ್ ಬೇಕಂದ್ರೆ ನಿಮಗೆ ಹೀರೋ ಹೋಂಡಾ ಗ್ಲಾಮರ್ ವಿತ್ ಅಲಾಯ್ ವೀಲ್ ಸೆಲ್ಫ್ ಸ್ಟಾರ್ಟು ಎಲ್ಲ ಉಂಟು. 40,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 40,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಮೈಲೇಜ್ ಬೈಕ್ ಬೇಕಾದ್ರೆ ನಿಮಗೆ ಬಜಾಜ್ ಡಿಸ್ಕವರ್ 100M 2018 ಮಾಡಲ್. ಇದು 100cc ವೆಹಿಕಲ್ ಅಲ್ವಾ? ಅದು 100cc, ಒಳ್ಳೆ ಮೈಲೇಜ್ ಬರುತ್ತೆ. ಇದು 18 ಮಾಡಲು ಸಿಂಗಲ್ ಓನರ್, 48,000 ರೂಪಾಯಿ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ. ಇನ್ನು ಸ್ವಲ್ಪ ಮಿಡ್ ರೇಂಜ್ ಅಲ್ಲಿ ಬೇಕಂದ್ರೆ ಬಜಾಜ್ ಡಿಸ್ಕವರ್ ಇದೆ 150 ವಿತ್ ಸೆಲ್ಫ್ ಸ್ಟಾರ್ಟ್ ಡಿಸ್ಕ್ ಬ್ರೇಕ್ ಎಲ್ಲ ಉಂಟು. ಇದನ್ನು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 28,000 ರೂಪಾಯಿ ರೇಂಜಲ್ಲಿ ಸಿಗುತ್ತೆ ನೋಡಿ. 28,000 ಸಿಕ್ಬಿಡುತ್ತೆ. ಓಕೆ ಓಕೆ. ಇಲ್ಲ ಸುಮಾರು ಜನ ಯೂನಿಕಾರ್ನ್ ಬೇಕಂತ ಕೇಳ್ತಾರೆ ನೋಡಿ. ಯೂನಿಕಾರ್ನ್ ಸಿಲ್ವರ್ ಕಲರ್ ಸ್ಟಾಕ್ ಕಂಡೀಷನ್, ಸಿಂಗಲ್ ಓನರ್ ವೆಹಿಕಲ್ ವಿತ್ ಡಿಸ್ಕ್ ಬ್ರೇಕ್ ಎಲ್ಲ ಉಂಟು, ಹೊಸ ಟೈರ್ಸ್ ಎಲ್ಲ ಇದೆ. ಇದು ಬಂದ್ಬಿಟ್ಟು
2013ನೇ ಮಾಡ್ಲು 52,000 ರೂಪಾಯಿ ಸಿಗ್ಬಹುದು. ಓಕೆ ಓಕೆ, 52,000 ಎಲ್ಲ ಸಿಕ್ಬಿಡುತ್ತೆ. ಹಾಗೆ ಇನ್ನೊಂದು ಲೋ ಮಾಡೆಲ್ ಬೇಕಂದ್ರೆ ಯೂನಿಕಾರ್ನ್ ವಿತ್ ಸೆಲ್ಫ್ ಸ್ಟಾರ್ಟ್ ಇದೆ, ಡಿಸ್ ಬ್ರೇಕ್ ಇದೆ, ಬರೇ ಇದರಲ್ಲಿ ಸ್ಪೋಕ್ಸ್ ವೀಲ್ ಇದೆ ಅಷ್ಟೇ. ಇದು 28,000 ರೂಪಾಯಿ ಕೊಡೋಣ. 28,000 ಈಗ ತಾವು ಬಂದಿರೋದು ನಮ್ದು ಇನ್ನೊಂದು ಬ್ರಾಂಚ್ ಇರೋದು ಎದುರುಗಡೆನೇ ಇರೋದು, ಅದು ಆಟೋ ಪಾಯಿಂಟ್ ಅಂತಾನೆ. ಇದು ನಮ್ದು 20 ವರ್ಷ ಹಳೆ ಆಫೀಸು, ಎದುರುಗಡೆನೇ ಇರೋದು. ಇಲ್ಲೂ ಸ್ಟಾಕ್ಗಳಿವೆ. ಇನ್ನು ತಾವು ಸ್ಮಾಲ್ ಮಿಡ್ ರೇಂಜ್ ಅಲ್ಲಿರೋ ವೆಹಿಕಲ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಇದೆ, ತಾವು ನೋಡ್ಬೋದು. ಈಗ ಇದು 2008ನೇ ಮಾಡೆಲ್ ಸ್ಕೂಟಿ ಪೆಪ್ ಪ್ಲಸ್ಸು, ಸಿಂಗಲ್ ಓನರು. ಇದು 22,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಸ್ಕೂಟಿ ಇಸ್ ಮನೆಯಲ್ಲಿ ಕಲಿಯಕ್ಕೆ, ಚಿಕ್ಕ ಮಕ್ಕಳಿಗೆ, ಈಗ ಕಾಲೇಜ್ಗೆ ಹೋಗೋರ್ಗೆ, ಟ್ರೈನೀಸ್ಗೆ, ಲರ್ನರ್ಸ್ಗೆ ಇದೆ ನೋಡಿ. ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ಹೊಸ ಟೈರ್ಸ್, ಸಿಂಗಲ್ ಓನರ್, ಒಂದು 10,000 ರೂಪಾಯಿ ಸಿಗುತ್ತೆ. ಆಮೇಲೆ ಇದು ಎಕ್ಸೆಲ್ ಸೂಪರ್ 100cc ಹೆವಿ ಡ್ಯೂಟಿ. ಇದು ಬಂದ್ಬಿಟ್ಟು ನಿಮ್ಗೆ ವಿತ್ ಸೆಲ್ಫ್ ಸ್ಟಾರ್ಟ್ ಇರೋದು 2019 ಮಾಡ್ಲು. ಇದು ಬಂದ್ಬಿಟ್ಟು 38,000 ರೂಪಾಯಿ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಎಕ್ಸೆಲ್ 100, ಇದು 18ನೇ ಮಾಡ್ಲು. ವ್ಯತ್ಯಾಸ ಏನಂದ್ರೆ ಇದು ಬರೀ ಕಿಕ್ ಸ್ಟಾರ್ಟ್, ಇದು 33,000 ರೂಪಾಯಿ. ಹೌದು, ಹೆಚ್ಚು ಕಮ್ಮಿ ಆಗುತ್ತೆ. ತಾವಿಲ್ಲಿ ನೋಡ್ಬೋದು. ಈಗ ಹಳೆ ಆಕ್ಟಿವ್ ಇದೆ 2007, ಇವತ್ತು ಒಂದು 22,000 ರೂಪಾಯಿಗೆ ಸಿಗುತ್ತೆ. ಸಿಂಗಲ್ ಓನರ್, ವೆಲ್ ಮೇಂಟೈನ್ಡ್. ಹೀರೋ ಮ್ಯಾಸ್ಟ್ರೋ ಎಜ್ಜು 2019, 58,000 ರೂಪಾಯಿ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2009ನೇ ಮಾಡ್ಲು, ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್ಡ್. ಇದು ಒಂದು 28,000 ರೂಪಾಯಿ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಇನ್ನೊಂದು ಆಕ್ಸೆಸ್ ಇದೆ 2011, ಇದು ಬಂದ್ಬಿಟ್ಟು 32,000 ರೂಪಾಯಿ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ. ಎಕ್ಸಲೆಂಟ್ ಕಂಡೀಷನ್, 2006ನೇ ಮಾಡ್ಲು, ಒಳ್ಳೆ ಮ್ಯಾರೇಜು, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಉಂಟು. ಇದು ಬಂದ್ಬಿಟ್ಟು ಒಂದು 32,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 32,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೀರೋ ಹೋಂಡಾ CBZ ಎಕ್ಸ್ಟ್ರೀಮ್ ವಿತ್ ಸೆಲ್ಫ್ ಸ್ಟಾರ್ಟ್ ಟು ಡಿಸ್ ಬ್ರೇಕ್ ಸಮೇತ. 2011ನೇ ಮಾಡ್ಲು, ಇದು ಬಂದ್ಬಿಟ್ಟು 32,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಅಪಾಚಿ ಇದೆ ನೋಡಿ, ವಿತ್ ಸೆಲ್ಫ್ ಸ್ಟಾರ್ಟ್ ಟು ಡಿಸ್ ಬ್ರೇಕ್ ಸಮೇತ 2007, ಇದು 28 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಮೈಲೇಜ್ಗೋಸ್ಕರ ಅಂದ್ರೆ ಬಜಾಜ್ ಡಿಸ್ಕವರ್ ಇದೆ 100cc 2007, ಇದು ಒಂದು 25,000 ರೂಪಾಯಿ ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಹೋಂಡಾದು ಸ್ಟನ್ನರು 2010 ಮಾಡ್ಲು, ವಿತ್ ಸೆಲ್ಫ್ ಸ್ಟಾರ್ಟ್ ಡಿಸ್ ಬ್ರೇಕ್ ಎಲ್ಲ ಉಂಟು, ವೆರಿ ವೆಲ್ ಮೇಂಟೈನ್. ಪ್ರೈಸ್ ಬಂದ್ಬಿಟ್ಟು ಇದು ಒಂದು 28, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನಿಮ್ಮ ಮುಂದೆ ನೋಡ್ತಾ ಇದ್ದೀರಾ ಒಂದು ಬಜಾಜ್ ಅವೆಂಜರು, ಇದು 220cc ಇದೆ, ಇದು ಆಯಿಲ್ ಕೂಲ್, 2014ನೇ ಮಾಡ್ಲು, ಸಿಂಗಲ್ ಓನರು, 42,000 ರೂಪಾಯಿ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 42,000 ಕೊಟ್ಟು ಮಾಡ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಕಿಲೋಮೀಟರ್ ಎಲ್ಲ ಸರ್ ನಮಗೆ 22,000 ಓಡಿದೆ ನೋಡಿ, ತಾವು ನೋಡ್ಬೋದು ಇಲ್ಲಿ ಮೀಟರ್ ನೋಡ್ಬೋದು. 22,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಈಗ ನಿಮ್ಮ ಮುಂದೆ ನೋಡ್ಬೋದು ಹಳೆಯದು ಒಂದು ಕೈನೆಟಿಕ್ ಇದೆ, ಸ್ಟಾಕ್ ಆಗೋ ಒರಿಜಿನಲ್ ಪೇಂಟಲ್ಲಿ ಇದೆ. ಇದು ಎಫ್ ಸಿ ಪಾಸಿಂಗ್ ಎಲ್ಲ ಇದೆ, 5 ವರ್ಷ ಇನ್ಶೂರೆನ್ಸ್ ಪಾಸಿಂಗು ಎಫ್ ಸಿ ಎಲ್ಲ ಆಗಿದೆ. ಇದು ಬಂದ್ಬಿಟ್ಟು ಒಂದು 15,000 ರೂಪಾಯಿ ಸಿಗುತ್ತೆ. ಸೆಲ್ಫ್ ಸ್ಟಾರ್ಟ್ ವರ್ಕಿಂಗ್ ಕಂಡೀಷನ್ನು, ಟೈರ್ಸ್ ಎಲ್ಲ ಚೆನ್ನಾಗಿದೆ. ತಾವು ನೋಡ್ಬೋದು ಇಲ್ಲಿ ಅಪ್ರಿಲ SR ಕಾರ್ಬನ್ ಮಾಡೆಲ್ ವಿತ್ 2019 ಬಟ್ ಇದು ಬಂದ್ಬಿಟ್ಟು 80,000 ರೂಪಾಯಿ ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 80,000 ಕೊಟ್ಟು ಮಾಡ್ತಾವ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ತಾವು ನೋಡ್ಬೋದು ಇಲ್ಲಿ 2019ನೇ ಮಾಡಲ್ ಯಮಹಾ ಫ್ಯಾಸಿನೋ, ವೈಟ್ ಕಲರ್, ಸಿಂಗಲ್ ಓನರ್, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದು ಓಡಿರೋದು ಮಾತ್ರ 8,000. ಇದು ಬಂದ್ಮೇಲೆ ಬೆಲೆ ಬಂದ್ಬಿಟ್ಟು ಒಂದು 55,000 ರೂಪಾಯಿ ಕೊಡ್ತಾರೆ. ಈಗ ತಾವು ನೋಡ್ಬೋದು ಇಲ್ಲಿ ನಿಮ್ ಮುಂದೆ ಒಂದು ಫ್ಯಾನ್ಸಿ ನಂಬರ್ ಇರೋದು ಎಂಟಾರ್ಕ್ ರೇಸ್ ಎಡಿಷನ್, ವೆರಿ ವೆಲ್ ಮೇಂಟೈನ್ಡ್, ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ ಗಾಡಿ. ಇದು ಬಂದ್ಬಿಟ್ಟು 85,000 ರೂಪಾಯಿ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನಿಮ್ ಮುಂದೆ ಇದೆ ಯಮಹಾ FZS 28,000 ಓಡಿದೆ, 52 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸುಮಾರು ಜನ ಕೇಳ್ತಿದ್ದಾರೆ ಯಮಹಾ FZS V3 ಬೇಕಂತ. ಇದು V3 ಓಡಿರೋದು ಮಾತ್ರ ತಾವು ನೋಡ್ಬೋದು. ಇದು ವಿತ್ WABS ಚಾನೆಲ್, ಸಿಂಗಲ್ ಓನರ್, ವಿತ್ 5 ಇಯರ್ಸ್ ಇನ್ಶೂರೆನ್ಸ್. ಇದು ಓಡಿರೋದು ಮಾತ್ರ ಒಂದು 5,000 ಚಿಲ್ಲರೆ ಓಡಿದೆ ಅಷ್ಟೇ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಅದನ್ನ? ಇದು 95,000 ರೂಪಾಯಿ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಅಪ್ರಿಲಿಯಾ ಇದೆ, ಇದೆಯಾ ಸರ್ ಮಾಡಲು? ಇದು ಅಪ್ರಿಲ SR 2016ನೇ ಮಾಡಲು, ವಿತ್ ಸೆಲ್ ಸ್ಟಾರ್ಟ್, ಡಿಸ್ ಬ್ರೇಕ್, ನಾನ್ ABS. ನಾನ್ ABS. ಇದು ಬಂದ್ಬಿಟ್ಟು ಬೆಲೆ ನಿಮ್ಗೆ ಸಿಕ್ಕುತ್ತೆ ಇಮ್ಮಿಡಿಯೇಟ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು
55,000 ಸಿಗ್ಬೋದು. ಓಕೆ ಓಕೆ, 55,000 ಎಲ್ಲ ಸಿಕ್ಬಿಡುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಒಂದು 220F ಇದೆ, ಇದೆ ಅಷ್ಟು ಮಾಡಲು. ಇದು 2013 ಮಾಡಲು 220F ನೋಡ್ಬೋದು ನೀವು. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 52 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ, ಇದು ಎಕ್ಸ್ಕ್ಲೂಸಿವ್ ಬೈಕ್ ತಾವು ನೋಡ್ತಾ ಇರೋದು. ಈಗ ಹೀರೋ ಹೋಂಡಾ CBZ ಎಕ್ಸ್ಟ್ರೀಮ್, ಆ ಕಾಲದಲ್ಲಿ ಡಬಲ್ ಡಿಸ್ಕ್ ಬಂದಿದೆ, ಡಿಜಿಟಲ್ ಮೀಟರ್ ಬಂದಿದೆ. ಫ್ರಮ್ ದ ಶೋರೂಮ್ ಇಸ್ ಆನ್ ಡಿಮ್ಯಾಂಡ್ ಮಾಡಿಸಿರೋ ತಾವು ನೋಡ್ಬೋದು ಇಲ್ಲಿ ಫೀಚರ್ಸ್ ಇಲ್ಲಿ. ಯಾಕಂದ್ರೆ ಈ ತರ ಫೀಚರ್ಸ್ CBZ ಎಕ್ಸ್ಟ್ರೀಮ್ ಇರಲಿಲ್ಲ ಆವಾಗ. ಅವಾಗ ಸ್ಟಾಕ್ ಅಲ್ಲಿ ಅವಾಗ ಕಂಪನಿಯಿಂದ ಆರ್ಡರ್ ಮಾಡಿಸಿ ಇದು ಮಾಡೆಲ್ ತರಿಸಿರೋದು. ವೆರಿ ವೆಲ್ ಮೇಂಟೈನ್ಡ್, ಎಕ್ಸಲೆಂಟ್ ಕಂಡೀಷನ್, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಒಂದು 45 ಹೇಳಿದ್ರೆ ಸ್ವಲ್ಪ ಒಂದು 42 ಹತ್ರ ಕೊಡ್ತಾರೆ. ಹೀರೋ ಹೋಂಡಾ, ಸಾರಿ ಹೋಂಡಾ ಶೈನ್ 125cc, ಸೆಲ್ ಸ್ಟಾರ್ಟ್ ಇದೆ, ಡ್ರಮ್ ಬ್ರೇಕ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 45,000 ರುಪೀಸ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈಗ ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಯಮಹಾ R15 V2 2011 ಮಾಡೆಲ್, ಸಿಂಗಲ್ ಓನರು, ಎಕ್ಸಲೆಂಟ್ ಕಂಡೀಷನ್ ಇದೆ ಬೈಕು. ಇದು ನಿಮಗೆ ಸಿಕ್ಕಿದ್ರೆ ನಿಮ್ಮ ಚಾನಲ್ ಮುಖಾಂತರ ಲೈಕ್ ಶೇರ್ ಮಾಡೋರಿಗೆ ಇದು ಬಂದ್ಬಿಟ್ಟು ಒಂದು 55,000 ರುಪೀಸ್ ಹತ್ರ ಸಿಗುತ್ತೆ. ಓಕೆ ಓಕೆ, ಸೊ ಹಾಗೆ ಈ ಬೈಕ್ ಲೋನ್ ಎಲ್ಲ ಅವೈಲೇಬಲ್ ಇದೆ ಸರ್? 2015 ಮಾಡೆಲ್ ಇರೋ ಎಲ್ಲ ಕರ್ನಾಟಕ ಲೋಕಲ್ ಬ್ಯಾಂಗ್ಳೂರ್ ವೆಹಿಕಲ್ಸ್ಗೆ ನಿಮ್ಗೆ ಲೋನ್ ಸಿಗುತ್ತೆ. ಲೋಕಲ್ ಬ್ಯಾಂಗ್ಳೂರ್ ಅಡ್ರೆಸ್ ಪ್ರೂಫ್ ವಾಸವಾಗಿರಬೇಕು, ರೆಸಿಡೆನ್ಸ್ ಪ್ರೂಫು. 2015 ಮಾಡೆಲಿಂದ ಎಲ್ಲ ಬೈಕ್ಸ್ಗೆ, ಸ್ಕೂಟರ್ಸ್ಗೂ ಎಲ್ಲ ಲೋನ್ ಸಿಗುತ್ತೆ. ಓಕೆ ಓಕೆ, ಸೊ ನೀವು ಫ್ರೆಂಡ್ ಪ್ರೊಫೈಲ್ ಚೆಕ್ ಮಾಡ್ಬೋದು. ಅವ್ರು ನೋಡ್ಬೋದು, ಇದು 2039 ಸಾವಿರ ಮಾತ್ರ ಓಡಿದೆ ಅಷ್ಟೇ. ಅದು ಓಕೆ ಓಕೆ. ನೆಕ್ಸ್ಟ್ ಅದ್ರ ಪಕ್ಕ ಈಗ ನಿಮ್ಮ ಮುಂದೆ ನೋಡ್ತಾ ಇದ್ದೀರಾ ಸುಜುಕಿ ಜಿಕ್ಸರ್. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಲೈಕ್ ಬೈಕ್ ಇದೆ ನೋಡಿ, ತುಂಬ ಎಕ್ಸಲೆಂಟ್ ಆಗಿದೆ. 2016 ಮಾಡಲು ಇದು ಒಂದು ಮತ್ತೆ 65,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಓಡಿರೋದು ಮಾತ್ರ ನೀವು ನೋಡ್ಬೋದು ಇಲ್ಲಿ 25,000 ಕಿಲೋಮೀಟರ್ ಓಡಿದೆ. 25,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಆಮೇಲೆ ಇನ್ನೊಂದು ವರ್ಷನ್ ಬೇಕಾದ್ರೆ ನಿಮಗೆ ಇಲ್ಲಿದೆ ಸುಜುಕಿ ಜಿಕ್ಸರು 2016 ಮಾಡೆಲ್. ಇದನ್ನು ಸಿಂಗಲ್ ಓನರು ವಿತ್ ಸೆಲ್ಫ್ ಸ್ಟಾರ್ಟ್ ಡಿಸ್ಕ್ ಬ್ರೇಕ್ ಎಲ್ಲ ಇದೆ. ಇದು ಸ್ವಲ್ಪ ಕಡಿಮೆ ಓಡಿದೆ ಅಷ್ಟೇ, 2016 ಮಾಡೆಲ್ 13,000 ಸಾವಿರ ಓಡಿದೆ. ಇದು ಪ್ರೈಸ್ ಬಂದು 65,000 ರೂಪಾಯಿ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ, ನಮ್ಮ ಹತ್ರ ಏನು ಆಫರ್ಸ್ ಇದೆ ಅಂದರೆ ನಿಮಗೆ ISI ಬ್ರ್ಯಾಂಡೆಡ್ ಹೆಲ್ಮೆಟೇ ಕೊಡ್ತಾ ಇರೋದು, ISI ಬ್ರ್ಯಾಂಡೆಡ್ ಹೆಲ್ಮೆಟೇ ಕೊಡೋದು. ಯಾಕಂದರೆ ಈಗ ಟ್ರಾಫಿಕ್ ರೂಲ್ಸ್ ಚೇಂಜ್ ಆಗಿದೆ, ISI ಬ್ರ್ಯಾಂಡ್ ಹೆಲ್ಮೆಟೇ ಹಾಕಬೇಕು, ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಹೆಲ್ಮೆಟ್ ಹಾಕೋಕೆ ಹೋಗಬೇಡಿ. ನಮ್ಮ ಸೇಫ್ಟಿಗೋಸ್ಕರ ISI ಹೆಲ್ಮೆಟ್ ಇದ್ರೆ ಒಳ್ಳೇದು, ನಮ್ಮ ಸೇಫ್ಟಿ ಇರುತ್ತೆ. ಅದು ಆಫರ್ಸಲ್ಲಿ ಪೆಟ್ರೋಲ್ ಕೊಡ್ತೀವಿ, ಇಲ್ಲಾಂದರೆ ಹೆಲ್ಮೆಟ್ ISI ಬ್ರ್ಯಾಂಡೆಡ್ ಕೊಡೋಣ, ಆಮೇಲೆ RTO ಆಫೀಸಲ್ಲಿ ಕನ್ಸೆಷನ್ ಕೊಡ್ತೀವಿ ನಾವು. ಓಕೆ ಓಕೆ, ನಿಮಗೆ ವಿಡಿಯೋನಲ್ಲಿ ಹೇಳ್ದಂಗೆ ಸ್ನೇಹಿತರೆ, ಸೊ ಇವಾಗ ಟೆಸ್ಟ್ ರೈಡ್ ಮಾಡ್ತಾ ಇದ್ದೀನಿ. ಸೊ ಮೂರು ಗಾಡಿಗಳಿದೆ, ಸೊ ಇದರಲ್ಲಿ ನಿಮಗೆ ತುಂಬ ಜನರಿಗೆ KTM RC390 ಇಷ್ಟ, ಸೊ ಅದನ್ನೇ ಫಸ್ಟು ರೈಡ್ ಮಾಡೋಣ. ಬನ್ನಿ ಟೆಸ್ಟ್ ರೈಡ್ ಮಾಡಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಎಲ್ಲ ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಎಕ್ಸ್ಪೀರಿಯೆನ್ಸ್ ಪಡ್ದಂಗೆ, ಸೊ KTM 390 ನಾನು ಓಡಿಸ್ ನೋಡಿದೆ, ನೀವು ನೋಡಿರ್ಬೋದು. ಸೊ ಸ್ಮೂತಾಗಿದೆ ಇಂಜಿನ್ ಎಲ್ಲ, ಸೊ ಲ್ಯಾಗ್ ಅನ್ಸೋಲ್ಲ, ಹಾಗೆ ತುಂಬ ಅಗ್ರೆಸಿವ್ ಪೊಸಿಷನು. ಸೊ ಸ್ಪೋರ್ಟಿ ಬೈಕ್ ಹುಡ್ಕೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು KTM RC390. ಸೊ ಇದು ನಿಮಗೆ ಮೈಲೇಜ್ ಎಲ್ಲ ನೋಡಿದ್ರೆ ಒಂದು 25+ ಕೊಡ್ಬೋದು ಅಷ್ಟೇ. ಟಾಪ್ ಸ್ಪೀಡ್ ನೋಡೋದಾದರೆ ನಿಮಗೆ 180 ಆರಾಮಾಗಿ ಹೋಗ್ಬೋದು, ಹಾಗೆ ತುಂಬ ಅಗ್ರೆಸಿವ್ ಪೊಸಿಷನು. ಸೊ ಹೆಂಗೆ ನಮ್ಮಂಥ ಯೂತ್ ಅವರು ಬೇಕಂದರೆ ಆರಾಮಾಗಿ ಈಸ್ಕೋಬೋದು. ಸುಸ್ತಾಗಿದೆ, ಪಿಕಪ್ ಎಲ್ಲ ಚೆನ್ನಾಗಿದೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ನೀವು ವಿಡಿಯೋಲಿ ನೋಡಿದಂಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳದೆಲ್ಲ ಡೀಟೇಲ್ಸ್ ತೊಗೊಂಡಾಯಿತು. ಸೊ ಸರ್ರು ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಹಾಗೆ ಅವಾಗಲೇ ಲೋನ್ ಪ್ರೊಸೀಜರ್ಸ್ ಎಲ್ಲ ಕೇಳಿರಲಿಲ್ಲ, ಅದೆಲ್ಲ ಹೆಂಗಿದೆ ಸರ್ ಫೆಸಿಲಿಟಿ? ಸರ್ ಎಕ್ಸ್ IDFC ಇಂದ ಎಕ್ಸ್ಕ್ಲೂಸಿವ್ ಆಫರ್ ಇದೆ. ಲೋಯೆಸ್ಟ್ ಡೌನ್ ಪೇಮೆಂಟ್, ಲೋಯೆಸ್ಟ್ ಪ್ರೊಸೆಸಿಂಗ್ ಫೀ, ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್, ಸಿವಿಲ್ ಚೆನ್ನಾಗಿದ್ರೆ ಆನ್ ದ ಸ್ಪಾಟ್ ವಿದಿನ್ ಹಾಫ್ ಅನ್ ಅವರ್ ಡೆಲಿವರಿ ಆಗುತ್ತೆ. ಎಕ್ಸ್ಕ್ಲೂಸಿವ್ ಜಯನಗರ್ ಕೌಂಟರ್ IDFC ನಮ್ಗೆ ಸಿಕ್ಕಿರೋದು. ಆಮೇಲೆ ಆಫರ್ಸ್ ನಿಮ್ಗೆ ಏನಂದ್ರೆ ಪೆಟ್ರೋಲ್, ಹೆಲ್ಮೆಟ್ ಆರ್ RTO ಆಫೀಸ್ ಕನ್ಸೆಷನ್, ಈ ಮೂರಲ್ಲಿ ಯಾವ್ದೊಂದು ಆಪ್ಷನ್ ತಾವು ಚೂಸ್ ಮಾಡ್ಬೋದು. ಓಕೆ ಓಕೆ, ಸೊ ಸೂಪರ್. ಸೊ ನಿಮಗೆ ಬಂದರೆ ವಿತಿನ್ ಹಾಫ್ ಅನ್ ಅವರ್ ನಿಮಗೆ ಲೋನ್ ಪ್ರೊಸೆಸ್ ಎಲ್ಲ ಮುಗಿಸ್ಬೇಕಂದ್ರೆ ಕೊಡ್ತಾರೆ, ಆರಾಮಾಗಿ ವಿತಿನ್ ಸ್ಪಾಟ್ ಡೆಲಿವರಿ ಎಲ್ಲ ಮಾಡಿಸ್ಕೊಡ್ತೀರಲ್ಲ ಸರ್? ಸಿಬಿಲ್ ಚೆನ್ನಾಗಿದ್ರೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ, ಇಮಿಡಿಯೇಟ್ ಆನ್ ವಿದಿನ್ ಹಾಫ್ ಅನ್ ಅವರ್ ಆಲ್ ಪ್ರೊಸೀಜರ್ಸ್ ಕ್ಲೋಸ್ ಮಾಡ್ಬೋದು. ಓಕೆ ಓಕೆ. ಸೊ ಹಾಗೆ ಇವಾಗ ಲೈಕ್ ಅವಾಗಲೇ ಆಫರ್ಸ್ ಎಲ್ಲ ಹೇಳಿದ್ರಿ, ನಮ್ಮ ಚಾನಲ್ ಮುಖಾಂತರ ಯಾರು ಬರ್ತಾರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೆಲ್ಲ ಆಫರ್ಸ್ ಹೇಳಿದ್ರಿ, ಅದೆಲ್ಲ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ. ಇವರು ಚಾನಲ್ಸ್ ಮುಖಾಂತರ ಬಂದರೆ ನೀವು ಆಟೋಮೊಬೈಲ್ಸ್ ಕನ್ನಡ ಅವರ ಮುಖಾಂತರ ಚಾನಲ್ಸ್ ಲೈಕ್ ಶೇರ್ ಮಾಡಿ ಬಂದು ಕಸ್ಟಮರ್ಸ್ಗೆ ಪೆಟ್ರೋಲ್ ಕೊಡ್ತೀವಿ, ಇಲ್ಲಾಂದರೆ RTO ಫೀಸು, ಇಲ್ಲಾಂದರೆ ಹೆಲ್ಮೆಟ್ಟು, ಆಮೇಲೆ ಅದ್ರ ಜೊತೆ 3M ಪಾಲಿಶ್ ಕೋಟಿಂಗ್ ಅದೂ ಆಫರ್ಸ್ ಎಲ್ಲ ಇದೆ, ಅದ್ರ ಕ್ಲಬ್ ಮಾಡಿ ಕೊಡೋಣ ಬೇಕಾದ್ರೆ. ಓಕೆ ಓಕೆ. ಸೊ ನಮ್ಮ ಚಾನಲ್ ಮುಖಾಂತರ ಯಾರ್ಯಾರು ಬರ್ತೀರೋ ಅವ್ರಿಗೆಲ್ಲ ಈ ಆಫರ್ಸ್ ಉಂಟು. ಸೊ ಹಾಗೆ ಲೋನ್ ಮೇಲೆ ನೋಡಿದ್ರೆ ಅಂದರೆ ಲೋನ್ ಮೇಲೂ ಆರಾಮಾಗಿ ನಿಮಗೆ ವಿತಿನ್ ಸ್ಪಾಟ್ ಡೆಲಿವರಿನೂ ಮಾಡಿಸಿ ನಿಮಗೆ ಕೊಡ್ತಾರೆ ಆರಾಮಾಗಿ. ಸೊ ಹಾಗೆ ಇವತ್ತು ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಎಕ್ಸಿಕ್ಯೂಟರು ಇದ್ದಾರೆ IDFC ಬ್ಯಾಂಕಿಂದ. ಸೊ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಅವ್ರ ಹತ್ರ ಹೆಂಗೆ ಫೆಸಿಲಿಟಿ ಎಲ್ಲ ಅವೈಲೇಬಲ್ ಇರುತ್ತೆ, ಹೆಂಗೆ ಮಾಡಿಸ್ಕೊಡ್ತಾರೆ ಅದೆಲ್ಲನೂ ತಿಳ್ಕೊಳ್ಳೋಣ, ಬನ್ನಿ. ಸ್ನೇಹಿತರೆ, ನಮ್ಮ ಜೊತೆ ಚರಣ್ ಅವರು ಇದ್ದಾರೆ, ಸೇಲ್ಸ್ ಎಕ್ಸಿಕ್ಯೂಟರ್ ಇವರು. ಸೊ ಇವರೇ ಲೋನ್ ಆಪ್ಷನ್ಸ್ ಎಲ್ಲ ನಿಮಗೆ ಮಾಡಿಸ್ಕೊಡೋದು ಈ ಶೋರೂಮ್ ಬಂದರೆ ನಿಮಗೆ. ಸೊ ಸರ್, ಇವಾಗ ನಮಗೆ ಕಸ್ಟಮರ್ಸ್ಗೆ ಕೆಲವು ಕ್ವೆಶನ್ಸ್ ಇದೆ, ಲೈಕ್ ಲೋನ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ರಿಕ್ವೈರ್ಡ್ ಆಗುತ್ತೆ? ಸೊ ಲೋನ್ ಬೇಕಾಗಿರೋ ಡಾಕ್ಯುಮೆಂಟ್ಸು ಅಂದರೆ ನಿಮಗೆ ಪ್ರೆಸೆಂಟ್ ಅಡ್ರೆಸ್ ಪ್ರೂಫ್ ಮೈನ್ ಥಿಂಗು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು. ಓಕೆನಾ? ಇಷ್ಟಿದ್ರೆ ಲೋನ್ ಅಪ್ರೂವಲ್ ಮಾಡೋದಕ್ಕೆ ನಿಮ್ಗೆ ಸಾಕಾಗಿದೆ, ಇಷ್ಟಿದ್ರೆ ಸಾಕು. ಲೋನ್ ಅಪ್ರೂವಲ್ ಆದಮೇಲೆ ಪ್ರೊಸೀಜರ್ ಇರುತ್ತೆ ನಮ್ಮದು, ಪ್ರೊಸೀಜರ್ ಮುಗಿಸ್ಕೊಂಡು ನಮ್ಮ ಗಾಡಿ ಸ್ಪಾಟ್ ಡೆಲಿವರಿ ವ್ಯವಸ್ಥೆ ಮಾಡ್ಕೊಡೋಣ. ಅದು ಡ್ಯೂ ಟು ಓನ್ಲಿ ಆಫರು, ಅದು ಇಡೀ ಜಯನಗರದಲ್ಲಿ ಬಂದು IDFC ಕೌಂಟ್ರ್ ಅಂತ ಕೊಟ್ಟಿರೋದು ಬಂದು ಆಟೋ ಪಾಯಿಂಟ್ಗೆ ಕೊಟ್ಟಿದ್ದಾರೆ, ಸ್ಟಾರ್ ಡೀಲ್ ಅಂತ ಮಾಡಿದ್ದಾರೆ ನಮ್ಮ IDFC ಬ್ಯಾಂಕ್ ಕಡೆಯಿಂದಲೇ ಅವ್ರಿಗೆ. ಪ್ಲಸ್ ಏನು ಅಂದರೆ 30 ಮಿನಿಟ್ಸು ಎಲ್ಲೂ ಗಾಡಿ ಕೊಡೋಲ್ಲ, ಯಾರೂ ಕೊಡೋಲ್ಲ. 30 ಮಿನಿಟ್ಸಲ್ಲಿ ಗಾಡಿ ಡೆಲಿವರಿ ಯಾವ ಬ್ಯಾಂಕಿಂದನೂ ವ್ಯವಸ್ಥೆ ಆಗೋದಿಲ್ಲ. ಸೊ ನಮ್ಮದ್ರಲ್ಲಿ ಆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆಟೋ ಪಾಯಿಂಟ್ ಅವ್ರಿಗೆ. ಓಕೆನಾ? ಈ ಆಫರ್ನ ಎಲ್ಲರೂ ದಯವಿಟ್ಟು ಬಂದು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್. ಓಕೆ ಓಕೆ. ಸೊ ಹಾಗೆ ಇವಾಗ 30 ಮಿನಿಟ್ಸ್ ಡೆಲಿವರಿ ಮಾಡ್ಕೊಡ್ತೀರಾ? ಹೌದು. ಲೈಕ್ ಅವ್ರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಸರ್? ಅದು ಪ್ರೊಸೀಜರ್ ಇದೆ ಸರ್, ಅದು ಆ ಥರ ಅದು ತಕ್ಕಂಗೆ ಅದೇ ಕಂಡೀಷನ್ಸ್ ಅಪ್ಲೈ ಇರುತ್ತೆ ಅದು ಅದ್ರ ಮೇಲೆ. ಓಕೆನಾ? ಎಷ್ಟು ಎಷ್ಟು ಅಮೌಂಟ್ ತೊಗೊಂಡ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ಎಷ್ಟು ಅಮೌಂಟ್ ತೊಗೊಂಡ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಡ, ಎಷ್ಟು ಅಮೌಂಟ್ ತೊಗೊಂಡ್ರೆ ನಾನು ಸ್ಪಾಟ್ ಡೆಲಿವರಿ ಕೊಡ್ತೀನಿ, 1 ಲಕ್ಷದ ಬಿಲೋ ತೊಗೊಂಡ್ರೆ ಸ್ಪಾಟ್ ಡೆಲಿವರಿ ಸಿಗುತ್ತೆ, 1 ಲಕ್ಷದ ಎಬೋವ್ ಹೋಯಿತು ಅಂದರೆ ವಿತಿನ್ 1 ಅವರಲ್ಲಿ ಡೆಲಿವರಿ ವ್ಯವಸ್ಥೆ ಮಾಡ್ಕೊಡ್ತೀನಿ ನಾನು. ಓಕೆ ಓಕೆ. 30 ಮಿನಿಟ್ಸ್ ಅಂತೀವಿ, 1 ಅವರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಸ್ಟಮರ್ಗೆ 30 ಮಿನಿಟ್ಸ್ ಅಂತ ಹೇಳಿ 1 ಅವರ್ ಮಾಡೋದು ನಮ್ಗೆ ಇಷ್ಟ ಇಲ್ಲ. 1 ಅವರಲ್ಲಿ 30 ಮಿನಿಟ್ಸ್ ಗಾಡಿ ಡೆಲಿವರಿ ಕೊಡೋ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸರ್. ಎಷ್ಟೇ ಲೋನ್ ಅಮೌಂಟ್ ತೊಗೊಂಡ್ರು ಗಾಡಿ ಮೇಲೆ ಏನಿದೆ, ಏನು ಸೆಲ್ಲಿಂಗ್ ಪ್ರೈಸ್ ಇರುತ್ತೆ ಡೀಲರ್ದು, ಅದ್ರ ತಕ್ಕಂಗೆ ನಾವು ಆಫರ್ಸು ಮಾಡ್ಕೊಡ್ತೀವಿ. ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟು, ಲೋಯೆಸ್ಟ್ ಪ್ರೊಸೆಸಿಂಗ್ ಫೀಸು, ಮತ್ತು ಸ್ಕೀಮ್ಸ್ ಎಲ್ಲ ಥರನೂ ಇದೆ ನಮ್ಮದ್ರಲ್ಲಿ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಸರ್. ಕಸ್ಟಮರ್ಸ್ ಒಳ್ಳೆ ಬೆನಿಫಿಟ್ ಇವಾಗ, ಯೂಸ್ ಮಾಡ್ಕೋಬೋದು ಆರಾಮಾಗಿ. ಬರೀ ಆಟೋ ಪಾಯಿಂಟಲ್ಲಿ ಮಾತ್ರ ಇದ್ದೀರೋ, ಸ್ಟಾರ್ ಡೀಲ್ ಅಂತ ಕೊಟ್ಟಿರೋ ಆಟೋ ಪಾಯಿಂಟಿಗೆ ಮಾತ್ರನೇ ಇದು ಅಪ್ಲಿಕಬಲ್ ಆಗೋದು ಸರ್. ಓಕೆ ಓಕೆ. ಸೊ ನಮ್ಮ ಆಟೋ ಪಾಯಿಂಟ್ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಸ್ಟಾರ್ ಡೀಲ್ ಅಂತಲೂ ಕೊಟ್ಟು IDFC ಬ್ಯಾಂಕಿಂದನೇ ಅವರೇ ಅಪ್ರೂವ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಇದೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಶೋರೂಮ್ ಯಾವ ರೇಂಜಲ್ಲಿ ಇದೆ ಅಂತ. ಸೊ ಹಾಗೆ ನೀವು ಗೂಗಲ್ ಮ್ಯಾಪ್ ರೇಟಿಂಗ್ ಎಲ್ಲ ನೋಡೋದಾದ್ರೆ 5-star ರೇಟಿಂಗ್ ಇದೆ ಈ ಶೋರೂಮ್ಗೆ ಬಂದುಬಿಟ್ಟು. ಸೊ ನೀವು ನಿಮ್ಗೆ ಯಾವುದಾದ್ರೂ ಗಾಡಿ ಇಷ್ಟ ಆಗಿದ್ರೆ ಡೈರೆಕ್ಟಾಗಿ ಬಂದು ಶೋರೂಮ್ ವಿಸಿಟ್ ಮಾಡಿ, ಗಾಡಿ ಕಂಡೀಷನ್ ಎಲ್ಲ ನೋಡಿ, ಸರ್ರು ಇಲ್ಲೇ ಇರ್ತಾರೆ, ನಿಮಗೆ ಲೋನ್ ಬೇಕಂದರೆ ಲೋನು ಮಾಡಿಸ್ಕೊಡ್ತಾರೆ ಆರಾಮಾಗಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಗೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬಿಡಿ. ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ.